ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 8 ತಗೊಂಡಿರೋದು. ನೀವು ಬೇಕು ಅಂದರೆ 10 ಕೂಡ ತಗೋಬೋದು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು. ಈ ರೀತಿ ಬ್ಯಾಕ್ ಸೈಡ್ ಏನು ಥ್ರೆಡ್ ಇರುತ್ತೆ ಆರೆಳೆ ದಾರ, ಅದನ್ನು ಫ್ರಂಟಿಗೆ ಎಳ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ 2 ಸಲ ಲಾಕ್ ಆದಮೇಲೆ ಈಗ ನಾನು 4 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. 1, 2, 3, 4. ಈ ರೀತಿ 4 ಚೈನ್ನ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಬೀಡ್ಸ್ ಆದರೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ವೀಟ್ ಬೀಡ್ಸ್ ಬರುತ್ತೆ ನೋಡಿ, ಅದನ್ನು ಕೂಡ ನೀವು ಇನ್ಸರ್ಟ್ ಮಾಡ್ಕೋಬೋದು. ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಇದನ್ನು ಕರೆಕ್ಟಾಗಿ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೇನೆ ಈ ರೀತಿ ಇಟ್ಟು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ. ಇವಾಗ ನಾವು ಇಲ್ಲಿಂದ ಇಲ್ಲಿಗೆ ಚೈನ್ ತಗೋಬೇಕು. ಹಾಗಾಗಿ ಇಲ್ಲಿ ನಾನು 5 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. 1, 2, 3, 4, 5. 4 ಇಲ್ಲಾಂದರೆ 5 ಚೈನ್ಗಳನ್ನು ತಗೋಬೋದು. ಇದನ್ನು ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ವಾ, ಇಲ್ಲಿ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಈ ರೀತಿ ಇದಾದಮೇಲೆ ಥ್ರೆಡ್ನ ಎಳ್ಕೊಂಡು ಸೇಮ್ ಅದೇ ಥರದ್ದು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಡಿಸೈನ್ ಇದು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಇಲ್ಲೊಂದು ಬೀಡ್ಸ್ ಬರುತ್ತೆ, ಇಲ್ಲೊಂದು ಬೀಡ್ಸು. ಈ ಥರ ಬೀಡ್ ಲಾಕ್ ಮಾಡಿದ್ವಲ್ಲ, ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲೇನು 5 ಚೈನ್ ತಗೊಂಡಿರ್ತೇವಲ್ವಾ, ಅದಕ್ಕೇ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು. ನೋಡಿ, ಈ ರೀತಿ 2 ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇದೇ ಥರ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕಾಗತ್ತೆ. ಇಲ್ಲಿ ಟೋಟಲ್ ಆಗಿ ಒಂದು 10 ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕು. 3 ಆಗಿದೆ, 4, 5, 6, 7, 8 ಆಗಿದೆ. ಹಾಗೆ ಇನ್ನೆರಡು ಡಬಲ್ ಕ್ರೋಶಗಳನ್ನು ತಗೋಬೇಕು. 9, 10. ಟೋಟಲ್ ಆಗಿ ನಾನಿಲ್ಲಿ 10 ಡಬಲ್ ಕ್ರೋಶಗಳನ್ನು ತಗೊಂಡೆ. ನೋಡಿ, ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಷ್ಟೆ. ಇದನ್ನು ಕರೆಕ್ಟಾಗಿ ನೋಡಿ, ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ನೋಡಿ, ಡಿಸೈನ್ ಬಂದು ಈ ಥರ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಇವಾಗ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ಬೀಡ್ಸ್ ಸುತ್ತ ನಾವು ಚೈನ್ನ ತಗೋಬೇಕಾಗುತ್ತೆ. ಐದು ಚೈನ್ಗಳು ಬರುತ್ತೆ. 5 ಚೈನ್ನ ಇಲ್ಲಿಗೇ ಲಾಕ್ ಮಾಡ್ಕೋಬೇಕು. ಬೀಡ್ಸಿಗಿಂತ ಮೊದಲು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವಾ, ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಎಳ್ಕೊಂಡು ಇವಾಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನಾವು
ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗೋದು. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು, ಇಲ್ಲ ಇದು ಚೈನ್ ಏನಿರುತ್ತೆ ಅಲ್ಲಿಂದನೇ ಡಬಲ್ ಕ್ರೋಶಗಳನ್ನು ತಗೊಳ್ಳೋದು. ಟೋಟಲ್ ಆಗಿ ಇಲ್ಲಿ 10 ಡಬಲ್ ಕ್ರೋಶಗಳನ್ನು ತಗೊಂಡು ಇದೇ ಥರ ಆರ್ಚ್ನ ಮಾಡ್ತಾ ಹೋದರೆ ಆಯಿತು. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ. ಇಲ್ಲಿ ಲಾಕ್ ಮಾಡಿದ್ವಲ್ಲ, ಈಗ 4 ಚೈನ್ಗಳನ್ನು ತಗೋಬೇಕು ಕುಚ್ಚು ಕಟ್ಕೊಳ್ಳೋದಕ್ಕೆ. ನಾನಿಲ್ಲಿ ಎರಡೆರಡು ಆರ್ಚ್ಗಳಾದಮೇಲೆ ಕುಚ್ಚು ಕಟ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಪ್ರತಿ ಆರ್ಚ್ ಅಂದರೆ ಆ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡಿರ್ತೀವಲ್ವ, ಅದಾದಮೇಲೆ ಕುಚ್ಚನ್ನ ಕಟ್ಕೋಬೋದು. ಇಲ್ಲಾಂದರೆ ಈ ರೀತಿ ಎರಡು ಆರ್ಚ್ಗಳನ್ನು ಮಾಡಿ ಅಲ್ಲಿ ಕುಚ್ಚನ್ನ ಕಟ್ಕೋಬೋದು, ಇಲ್ಲ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಮಾಡ್ಕೋಬೋದು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ನೋಡಿ, ಈ ಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಆರ್ಚ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ 4 ಚೈನ್ನ ತಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಎಂಡಿಂಗಲ್ಲಿ 2 ಇಲ್ಲ 1-3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ರೀತಿ ಬೀಡ್ಸ್ ಆದರೆ ತುಂಬಾ ಸೂಟ್ ಆಗುತ್ತೆ ಈ ಡಿಸೈನಿಗೆ. ಬೇಕು ಅಂದರೆ ವೀಟ್ ಬೀಡ್ಸ್ ಕೂಡ ಹಾಕ್ಕೋಬೋದು. 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. 70 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಅಂದರೆ ನೋಡಿ, 70 ಸ್ಟ್ಯಾಂಡ್ಸ್ ಅಂದರೆ ಇಲ್ಲಿ 70, ಒಂದು ಸೈಡಲ್ಲಿ 70, ಆ ಥರ ಟೋಟಲ್ ಆಗಿ 140 ಆಗುತ್ತೆ. ಮತ್ತೆ ಡಬಲ್ ಆಗುತ್ತೆ, 140 ಇದ್ದಿದ್ದು ಡಬಲ್ ಆಗುತ್ತೆ, 280 ಆಗುತ್ತೆ. ಆ ಥರ ಒಂದು ಸೈಡ್ ಬಂದು 70 ಸ್ಟ್ಯಾಂಡ್ಸ್. 4 ಚೈನ್ ಗ್ಯಾಪಲ್ಲಿ ಈ ರೀತಿ ಥ್ರೆಡ್ನ ಪಾಸ್ ಮಾಡ್ಕೋಬೇಕು. ಇದಕ್ಕೇನು ತುಂಬ ಉದ್ದ ಬೇಕಾಗಿಲ್ಲ, ಸ್ವಲ್ಪನೇ ಸಾಕಾಗುತ್ತೆ. ಥ್ರೆಡ್ನ ಪಾಸ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಉದ್ದ ಬೇಕು ಅಂತ. ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಜರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು 4-5 ಸಲ ಟೈಟಾಗಿ ಸುತ್ತಿ ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಗಂಟು ಹಾಕ್ಕೋಬೇಕು ನೋಡಿ ಈ ಥರ. ಮತ್ತು ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಈಗ ಸರಿ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಫಾಸ್ಟಾಗಿ ಕುಚ್ಚನ್ನ ಕಟ್ಕೋಬೋದು ಅಂತ ನೋಡಿ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಇದೆ, ಸ್ಟಿಫ್ ಆಗಿ ನಿಲ್ಲುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನೋಡಿ, ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಈ ರೀತಿ ಬೀಡ್ಸ್ ಅಂತೂ ತುಂಬಾ ಸೂಟ್ ಆಗುತ್ತೆ ಈ ಡಿಸೈನಿಗೆ, ಇಲ್ಲಾಂದರೆ ವೀಟ್ ಬೀಡ್ಸ್ ಕೂಡ ಹಾಕ್ಕೋಬೋದು. ಈಸಿ ಇದೆ, ಆರಾಮಾಗಿ ಬಿಗಿನರ್ಸ್ ಕೂಡ ಮಾಡ್ಕೋಬೋದು. ಈಗಷ್ಟೇ ಕಲಿತಾ ಇದ್ದೀವಿ ಅನ್ನೋರು ಕೂಡ ಖಂಡಿತವಾಗ್ಲೂ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಈಸಿ ಇದೆ, ಬೇಗ ಮುಗ್ದೋಗುತ್ತೆ, ಒಂದೇ ಸ್ಟೆಪ್ಪಲ್ಲಿ ಹಾಕು ಡಿಸೈನ್ ಇದು. ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 400 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಮಾಡ್ಕೋಬೋದು. ಆರ್ಚ್ ನೋಡ್ಕೊಳ್ಳಿ, ಪ್ರತಿ ಆರ್ಚ್ ಆದಮೇಲೆ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು, ಇಲ್ಲಾಂದರೆ 2-3 ಆರ್ಚ್ಗಳಾದಮೇಲೆ ಕೂಡ ಕುಚ್ಚನ್ನ ಕಟ್ಕೋಬೋದು, ದೂರ ದೂರ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.